ಕಲ್ಲು ದೋಭಿ ತನ್ನ ಕತ್ತೆಯಿಂದ ದಿನವಿಡೀ ಕೆಲಸ ಮಾಡಿಸಿ ಅದಕ್ಕೆ ಆಹಾರ ನೀಡದೆ ಅದನ್ನ ಮೇಯಲು ಹೊಲಕ್ಕೆ ಬಿಡ್ತಿದ್ದ. ಒಂದು ದಿನ ಕತ್ತೆ ಯೋಚಿಸುತ್ತೆ, ಅರೆ ಇಡೀ ದಿನ ಕೆಲಸ ಮಾಡಿ ಹೊಲದಲ್ಲೇ ಮೇಯೋಕಾದ್ರೆ ಧೋಬಿಯ ಬಳಿ ಕೆಲಸ ಮಾಡಿ ಏನ್ ಪ್ರಯೋಜನ? ಯಾಕೆ ನಾನು ಕಾಡಿಗೆ ಹೋಗಬಾರ್ದು? ಅಲ್ಲಿ ಮೇವು ತಿಂದುಕೊಂಡಿರ್ಬಹುದು, ಮತ್ತೆ ಕೆಲಸ ಮಾಡೋ ಅಗತ್ಯವಿಲ್ಲ. ಕಾಡಿಗೆ ತಲುಪಿ ಅಲ್ಲಿಯ ಸನ್ನಿವೇಶವನ್ನು ಕಂಡು ಅವನು ದಂಗಾಗ್ತಾನೆ. ಅಲ್ಲಿ ಕಾಡಿನ ಪ್ರಾಣಿಗಳು ಅಲ್ಲಿ ಇಲ್ಲಿ ಓಡ್ತಾ ಇರ್ತವೆ. ಅವನು ಓಡುತ್ತಿರುವ ಮೊಲವನ್ನು ನಿಲ್ಲಿಸಿ ಕೇಳ್ತಾನೆ, ಅರೆ ಏನಾಯ್ತು ಮೊಲಣ್ಣ, ಇವರೆಲ್ಲ ಯಾಕೆ ಓಡ್ತಿದ್ದಾರೆ? ನೆರೆಯ ಸಿಂಹರಾಜನ್ ನಮ್ ಕಾಡಿನ ಸಿಂಹರಾಜನೊಂದಿಗೆ ಜಗಳ ಮಾಡಲು ಬರ್ತಿದೆ. ಜಗಳಾದ್ಮೇಲೆ ಇಬ್ರು ಸೋತ ಮೇಲೆ ಅವರು ನಮ್ಮ ಕಾಡಿನ ಪ್ರಾಣಿಗಳನ್ನ ತಿನ್ಬಹುದು. ಅವರಿಬ್ರು ಯಾರ್ಯಾರನ್ನೆಲ್ಲ ತಿನ್ಬಹುದು ತಿಳಿತಿಲ್ಲ. ಓಹೋ, ಹಾಗಾದ್ರೆ ನಾನು ಕೆಟ್ಟ ಸಮಯದಲ್ಲಿ ಬಂದೆ. ನಾನು ವಾಪಸ್ ಹಿಂತಿರುಗೋದೇ ಒಳ್ಳೆಯದು. ಕತ್ತೆ, ನೀನ್ ನಿಜವಾಗ್ಲು ಕತ್ತೇನೆ? ಎಲ್ಲಿಗೆ ಓಡ್ತಿದ್ದಿ? ಅದೇ ದಿಕ್ಕಿನಿಂದ ವೈರಿ ಸಿಂಹ ಬರ್ತಿದೆ. ಆಹಾ, ನಿನ್ನನ್ನು ಕಂಡ್ರೆ ಮೊದಲು ನಿನ್ನನ್ನೇ ಶಿಕಾರಿ ಮಾಡ್ಬೋದು. ಅರೆ, ಹಾಗಾದ್ರೆ ನಾನೆಲ್ಲಿ ಅಡಕೊಳ್ಳಿ? ನಾನಂತೂ ಮರದ ಸಣ್ಣ ಗುಹೆಯಲ್ಲಿ ಅವಿತ್ಕೊಳ್ತೇನೆ. ನೀನಿಷ್ಟು ದೊಡ್ಡದಿದ್ದೀಯಾ, ಸಿಂಹದಿಂದ ಹೇಗೆ ತಪ್ಪಿಸ್ತಿ? ನೀನೇ ಯೋಚಿಸು. ನನ್ಗನ್ಸುತ್ತೆ ಇವತ್ತು ನನ್ನ ಮೃತ್ಯು ಖಂಡಿತ. ಇದ್ರಿಂದ ನನ್ನ ಮಾಲೀಕ ಕಲ್ಲು ನಮ್ಮ ಬಳಿಯ ಸುಖವಾಗಿದೆ. ಓ, ಹಾಗಾದ್ರೆ ಇದುವೇ ನೆರೆಯ ಕಾಡಿನ ಸಿಂಹ. ಬನ್ನಿ, ಒಳ್ಳೇದಾಯ್ತು, ಸತ್ತೋಯ್ತು. ಹಾ, ಇನ್ ನಾವು ನಿಶ್ಚಿಂತರಾಗಿ ಕಾಡಿನಲ್ಲಿ ಬದುಕಬಹುದು. ಏನ್ ಮಾಡ್ಲಿ, ಈಗ ಒಂದ್ ವೇಳೆ ಕಾಡಿನಿಂದ ಹೊರಗೆ ನಾನು ಓಡಿದ್ರೆ ಆ ಗೆದ್ದಂತಹ ಸಿಂಹ ನನ್ನನ್ನು ಕೊಲ್ಲಬಹುದು. ಒಂದ್ ವೇಳೆ ಕಾಡಿನಲ್ಲಿದ್ರೆ ಈ ತೋಳ, ಜಿಂಕೆ, ಜಿರಾಫೆ ಇವುಗಳೆಲ್ಲ ಸೇರಿ ನನ್ನನ್ನು ಕೊಲ್ಲಬಹುದು. ಏನ್ ಮಾಡ್ಲಿ, ಹೇಗೆ ಬದುಕೋದು? ಅರೆ ಹಾ, ಸಿಂಹ ಸತ್ತೋಗಿದೆ. ಇವನ ಚರ್ಮವನ್ನು ನಾನು ಹೊದ್ದುಕೊಂಡ್ರೆ ಹೇಗಿರ್ಬೋದು? ಪ್ರಾಣಿಗಳು ಎಣಿಸ್ಬೋದು ನಾನು ಸಿಂಹವೆಂದು. ಯಾರು ನನ್ನ ಬಳಿ ಬರ್ಲಿಕ್ಕಿಲ್ಲ, ಹಾಗೆ ನನ್ನ ಪ್ರಾಣ ಉಳಿಬಹುದು. ಹಾ, ಈಗ ನಾನು ಪೂರ್ತಿ ಸಿಂಹದಂತೆ ಕಾಣ್ತೇನೆ. ಅರೆ, ಹಸಿವಾಗ್ತಿದೆ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ಅಲ್ಲಿ ಕಾಣ್ತಿದೆ ಹಚ್ಚ ಹಸಿರು ಹುಲ್ಲಿನ ಮೈದಾನ. ಕತ್ತೆ ಹುಲ್ಲಿನ ಮೈದಾನಕ್ಕೆ ತಲುಪಿ ಮೇಯಲು ಶುರು ಮಾಡುತ್ತೆ. ಮೇಯುತ್ತಾ ಅದು ತುಂಬಾ ದೂರ ತಲುಪುತ್ತೆ. ಆಗ ಅವನಿಗೆ ತನ್ನ ಪಕ್ಕದಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಅವನು ಗಾಬರಿಗೊಂಡು ತಲೆ ಎತ್ತಿ ನೋಡ್ತಾನೆ, ಹೆದರಿಕೊಳ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಮೊಲ, ನೀಲಿ ಹಸು, ಜಿಂಕೆ, ಆನೆ, ಮಂಗ ನಿಂತ್ಕೊಂಡು ಅವನನ್ನು ನೋಡುತ್ತಿರುವುದು ಕಾಣಿಸುತ್ತೆ. ಅವನನ್ನ ಈ ತರ ನೋಡಿ ಮಂಗ ಧೈರ್ಯದಿಂದ ಹೇಳುತ್ತೆ, ಸಿಂಹರಾಜ, ನೀವು ಹುಲ್ಲು ತಿಂತಿದ್ರಾ? ಇವತ್ತಿನಿಂದ ನಾನು ಕೇವಲ ವೆಜ್ ತಿನ್ಬೇಕೆಂದು ಯೋಚಿಸಿದ್ದೇನೆ. ಇದಂತೂ ತುಂಬಾ ಒಳ್ಳೆ ವಿಷಯ. ಆದ್ರೂ ಒಮ್ಮೆಲೆ ಈ ಪರಿವರ್ತನೆ ಯಾಕೆ ಸಿಂಹರಾಜ? ನಿಮ್ ಕಾಡಿನ ಸಿಂಹ ಸತ್ತೋಯ್ತು, ಆದ್ರೆ ನಿಮ್ಗೆ ಸ್ವಲ್ಪನೂ ದುಃಖವಾಗ್ಲಿಲ್ಲ, ಯಾಕೆಂದ್ರೆ ಅವನು ನಿಮ್ಮನ್ನು ಕೊಲ್ತಿದ್ದ. ಹಾಗಾಗಿ ನಾನು ಯೋಚಿಸಿದೆ, ಇವತ್ತಿನಿಂದ ನಾನು ಕೂಡ ನಿಮ್ಮಂತೆ ಕೇವಲ ವೆಜ್ಜೆ ತಿಂತೇನೆ, ನಿಮ್ಮೆಲ್ಲರ ಗೆಳೆಯನಾಗಿರ್ತೇನೆ, ನಿಮ್ಮೆಲ್ಲರ ರಕ್ಷಣೆ ಮಾಡ್ತೇನೆ. ನೀವು ನಿಜ ಹೇಳ್ತಿದ್ದೀರಾ ಸಿಂಹರಾಜ? ಮತ್ತೇನ್ ಹೇಳ್ತಿದ್ದೇನೆ, ಇನ್ನೆಂದಿಗೂ ನೀವು ನಾನು ಮಾಂಸ ತಿನ್ನೋದನ್ನ ನೋಡ್ಲಿಕ್ಕಿಲ್ಲ, ನೋಡಿದ್ರೆ ಹೇಳಿ. ಒಂದ್ ವೇಳೆ ಈ ವಿಷಯ ನಿಜವಾದ್ರೆ ಸಿಂಹರಾಜ, ನಿಮ್ಗೆ ಹಚ್ಚ ಹಸಿರಿನ ಮೈದಾನಕ್ಕೆ ಬರೋ ಅಗತ್ಯ ಇಲ್ಲ. ನಾವೆಲ್ಲ ನಿಮ್ಗೆ ಹಚ್ಚ ಹಸಿರು ಹುಲ್ಲು, ಸಿಹಿಯಾದ ಹಣ್ಣು ನಿಮ್ಗೆ ತರ್ತೇವೆ. ನೀವು ನಮ್ಗಾಗಿ ನಾನ್ ವೆಜ್ ತಿನ್ನೋದನ್ನ ಬಿಡುವಿರಾದ್ರೆ ನಾವೇನು ನಿಮ್ಗೆ ಇಷ್ಟು ಮಾಡಲು ಸಾಧ್ಯವಿಲ್ವೇ? ಕಾಡಿನ ರಾಜ ಸತ್ತಿದ್ದಾನೆ, ಇವರು ನನ್ನನ್ನು ಸಿಂಹವೆಂದೆಣಿಸಿ ನನ್ನ ಸೇವೆ ಮಾಡ ಬಯಸ್ತಾರೆ. ಹಾಗಾದ್ರೆ ಸೇವೆ ಮಾಡಿಸಿದ್ರಲ್ಲಿ ತಪ್ಪೇನಿದೆ? ನಾನು ಕೂಡ ಕಲ್ಲು ದೋಬಿಯೋ ತುಂಬಾ ಸೇವೆ ಮಾಡಿದೆ, ಆದ್ರೇನ್ ಪ್ರಯೋಜನ? ಇಲ್ಲಂತೂ ಆರಾಮವಾಗಿ ಹಸಿರು ಹುಲ್ಲು ಹಾಗೂ ತಾಜಾ ಹಣ್ಣು ತಿನ್ನಲು ಸಿಗುತ್ತೆ. ಇಂದಿನಿಂದ ನಾನೇ ಈ ಕಾಡಿನ ರಾಜ. ಹಾಗೆ ಸಿಂಹವಾದ ಕತ್ತೆ ಖಾಲಿಯಾದ ಸಿಂಹದ ಗುಹೆಯಲ್ಲಿ ವಾಸಿಸಲು ಶುರು ಮಾಡುತ್ತೆ. ಪ್ರತಿದಿನ ಅವನಿಗೆ ಹಸಿರಾದ ಹುಲ್ಲು ಮತ್ತು ಸಿಹಿಯಾದ ಹಣ್ಣು ಬರುತ್ತಾ ಇರುತ್ತೆ. ಅವನು ಅದನ್ನೆಲ್ಲ ತುಂಬಾ ಖುಷಿಯಲ್ಲಿ ತಿಂತಾ ಇರ್ತಾನೆ. ಅಷ್ಟರಲ್ಲಿ, ವಾಹ್,
ನನ್ನ ಕಲ್ಲು ದೋಭಿಯಿಂದ ಓಡಿ ಬರುವ ಡಿಸಿಷನ್ ಖಂಡಿತ ಸರಿಯಾಗಿತ್ತು. ಇನ್ನು ಜೀವನ ಪರ್ಯಂತ ಮಜಾವೇ ಮಜಾ, ಸುಮ್ನೆ ತಿನ್ಕೊಂಡು ಕಾಡಿನಲ್ಲಿ ರಾಜನಾಗಿರೋದು. ಅರೆ ಬಾಪ್ರಿ, ಇದು ಈ ಕಾಡಿನ ರಾಜ, ಸಿಂಹವನ್ನು ಕೊಂದ ಸಿಂಹ. ಏನೋ ಕತ್ತೆ. ಬಾಪ್ರಿ, ಇವನು ನನ್ನ ಗುರುತು ಹಿಡಿದ, ಈಗ ನಾನು ಹೇಗೆ ಬದುಕೋದು? ಕತ್ತೆ ಕತ್ತೆ ಅಲ್ಲದೆ ಮತ್ತೇನು ಹೇಳಿ? ಸಿಂಹ ಹುಲ್ಲು ಹಣ್ಣು ತಿನ್ನುವಾಗ ನನ್ನ ದೃಷ್ಟಿಯಲ್ಲಿ ಅವನು ಕತ್ತೆಗೆ ಸರಿ. ನಾಲ್ಕು ದಿಶೆಯಲ್ಲಿ ನಿನ್ನ ಪ್ರಶಂಸೆ ಕೇಳಿ ನಿನ್ನನ್ನು ನೋಡಲು ಬಂದೆ, ಹುಲ್ಲು ಹಣ್ಣು ತಿನ್ನೋ ಸಿಂಹ ಹೇಗೆ ಕಾಣುತ್ತೆಂದು. ಒಂದು ವಿಷಯ ಹೇಳು, ನಾನು ನಿನ್ನನ್ನು ಕೊಂದಿದ್ದೆ, ಆಮೇಲೆ ನೀನು ಹೇಗೆ ಜೀವಂತವಾದಿ? ಹಾ, ನಾನು ಸಾಯುವ ಸುಳ್ಳು ಅಭಿನಯ ಮಾಡಿದ್ದೆ, ಯಾಕೆಂದ್ರೆ ನೀವು ನನ್ನನ್ನು ಬಿಟ್ಟು ಹೋಗ್ತೀರೆಂದು. ಆ ಸರಿ, ನಿನ್ನನ್ನು ಬಿಟ್ಟು ಬಿಡ್ಲೇಬೇಕು. ಸಿಂಹಗಳ ಪರಿವಾರಕ್ಕೆ ನೀನೊಂದು ಕಳಂಕವಾಗಿದ್ದೀಯ. ಮತ್ತೆ ಇದೇನು, ನನ್ಗನಿಸುತ್ತೆ ಇಂದಿಗೆ ನೀನು ಸ್ನಾನ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಿ. ಬೆನ್ನಿನಲ್ಲಿ ಮಣ್ಣು ತುಂಬಿದೆ, ಎಲ್ಲಿ ಬಾ, ನಾನು ನನ್ನ ಪ್ರಾಯಶ್ಚಿತ ಮಾಡ್ಲಿಕ್ಕಾಗಿ ಅದನ್ನು ಸ್ವಚ್ಛಗೊಳಿಸ್ತೇನೆ. ಅರೆ ಬೇಡ ಬೇಡ ಬೇಡ, ನಾನೇ ಸ್ವಚ್ಛಗೊಳಿಸ್ತೇನೆ. ಅದು ಹುಲ್ಲುಮಯವಾಗ ತಾಗಿರ್ಬಹುದು. ಈಗ ಸ್ನಾನಕ್ಕೆ ಹೋಗುವವನಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಹಾಗಾದ್ರೆ ಸರಿ, ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ. ಬೇಡ, ಇಂದು ಸ್ನಾನ ಮಾಡು ಮೂಡಿಲ್ಲ, ತುಂಬಾ ಚಳಿ ಇದೆ. ಬೆಳಿಗ್ಗೆ ಸ್ನಾನ ಮಾಡ್ತೇನೆ. ಒಂದ್ ವೇಳೆ ನಿಮ್ಗೆ ಸ್ನಾನ ಮಾಡೋಕಿದ್ರೆ ಕಂಪನಿ ಬೇಕಾದ್ರೆ ನಡೀತೀನಿ. ಬೇಡ, ಬರೋವಾಗ ನಾನು ನಾಲ್ಕು ಶಿಕಾರಿ ಮಾಡಿದ್ದೆ, ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ಮಾಡ್ತೇನೆ. ನಾಳೆ ಜೊತೆಯಾಗಿ ಸ್ನಾನ ಮಾಡೋಣ. ಒಂದ್ ವೇಳೆ ನಾನೀಗ ಸೂಕ್ತ ನಿರ್ಧಾರ ತಗೊಳ್ಳದಿದ್ರೆ ನಾಳೆ ನನ್ನ ಮೃತ್ಯು ಖಂಡಿತ. ನೀವು ವಿಶ್ರಾಂತಗೊಳ್ಳಿ, ನಾನು ಸ್ವಲ್ಪ ಹುಲ್ಲು ಮೇದು ಬರ್ತೇನೆ. ಹಾಗೆ ಅವನು ಮೇಯುವ ಕಾರಣ ಹೇಳಿ ಮೇಯುತ್ತಾ ಕಾಡಿನ ಬಾರ್ಡರ್ ತಲುಪ್ತಾನೆ. ಯಾವುದೇ ಅಪಾಯವಿಲ್ಲದೆ ಕಾಡಿನ ಬಾರ್ಡರ್ ತಲುಪಿದೆ. ಇನ್ನು ನಗರದ ಒಳಗೆ ತಲುಪೋಕೆ ಮುಂಚೆ ಸಿಂಹದ ಚರ್ಮ ಕಳಚಿ ಬಿಡ್ತೇನೆ. ಅರೆ ನನ್ನ ಪ್ರೀತಿಯ ಕತ್ತೆ, ಎಲ್ಲಿ ಹೋಗಿದ್ದೆ ನೀನು? ಇಷ್ಟು ದಿನ ನಾನು ಹೊರೆಯನ್ನು ಹೊತ್ತು ಸೋತು ಹೋಗಿದ್ದೇನೆ. ಈಗ ನನಗೆ ತಿಳಿತು ನೀನೆಷ್ಟು ಪರಿಶ್ರಮ ಪಡ್ತೀಯೆಂದು. ಇಂದಿನಿಂದ ನಮ್ಮ ಕೆಲಸ ಮುಗಿದ ತಕ್ಷಣ ಮೊದಲು ನಿನಗೆ ಹೊಟ್ಟೆ ತುಂಬ ಊಟ ಕೊಡ್ತೇನೆ, ಆ ನಂತರ ನಾನು ಊಟ ಮಾಡ್ತೇನೆ. ನನ್ನ ಪ್ರೀತಿಯ ಕತ್ತೆ ವಾಪಸ್ ಬಂದಿದೆ. ವಾ, ನಾನಿಲ್ಲಿಂದ ಹೋಗೋದು ಮತ್ತೆ ಕಾಡಿನಿಂದ ವಾಪಸ್ ಬರೋ ನಿರ್ಧಾರ ಸರಿಯಾಗಿ ತೆಗೆದುಕೊಂಡಿದ್ದೇನೆ. ಇನ್ನು ನನ್ನ ಜೀವನ ಸಂಪೂರ್ಣ ಬದಲಾಗುತ್ತೆ.